ನಮಸ್ಕಾರ, ನಾನು ಸ್ವಪ್ನ. ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡ 75% ಮೀಸಲಾತಿ ನೀಡೋ ಮಸೂದೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ ಕೆಲವೇ ಗಂಟೆಗಳಲ್ಲಿ ಮಸೂದೆಯನ್ನ ತಡೆ ಹಿಡಿಯಲಾಗಿದೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದರು. ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ. ಅದು ಕೂಡ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿರೋರು, ಕಂಪನಿಯ ಮಾಲೀಕರು ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ನೀಡೋ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಸರ್ಕಾರದ ನಿರ್ಧಾರಕ್ಕೆ ಸಂತಸನ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರ ಸಂತಸಕ್ಕೆ ಸರ್ಕಾರನೇ ತಣ್ಣೀರೆರಚಿದೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನಿಗೆ ಉದ್ಯೋಗ ಸಿಗಬೇಕು ಅನ್ನೋ ಒತ್ತಾಯಗಳು ಹಲವಾರು ವರ್ಷಗಳಿಂದನೂ ಕೂಡ ಕೇಳಿಬರ್ತಾ ಇದ್ದಾವೆ. ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿರೋ ಖಾಸಗಿ ಕಂಪನಿಗಳಲ್ಲಿನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನೋದನ್ನ ಹೇಳ್ತಾನೆ ಇತ್ತು. ಆದರೆ ಇದೀಗ ಮಸೂದೆಯನ್ನ ಮಂಡಿಸಿ ಹಿಂಪಡೆದುಕೊಂಡಿದೆ, ಇಬ್ಬಂದಿ ನೀತಿಯನ್ನ ಪ್ರದರ್ಶನ ಮಾಡಿದೆ. ಖಾಸಗಿ ಕಂಪನಿಗಳ ಒತ್ತಡಕ್ಕೆ ಮಣಿದ ಸರ್ಕಾರ ಮಸೂದೆಯನ್ನ ಹಿಂತೆಗೆದುಕೊಂಡಿದೆ ಅನ್ನೋ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಸರ್ಕಾರದ ನಡೆಯ ಬಗ್ಗೆ ಕೋಟ್ಯಾಂತರ ಕನ್ನಡಿಗರು ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ. ಐಟಿ ಬಿಟಿ ನಗರ ಅಂತಲೇ ಪ್ರಸಿದ್ಧಿಯಾಗಿರೋ ಬೆಂಗಳೂರಿನಲ್ಲಿ ಹಲವಾರು ದೈತ್ಯ ಕಂಪನಿಗಳಿದ್ದಾವೆ. ಸರ್ಜಾಪುರ ರಸ್ತೆಯ ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಸುತ್ತಮುತ್ತಲ ಕಡೆಗಳಲ್ಲಿ ಖಾಸಗಿ ಕಂಪನಿಗಳೇ ತುಂಬ ಹೋಗಿದ್ದಾವೆ. ಈ ಕಂಪನಿಗಳು ಇರೋದು ಕರ್ನಾಟಕದ ನೆಲದಲ್ಲಿ, ಬಳಸ್ತಾ ಇರೋದು ಕನ್ನಡ ನಾಡಿನ ನೀರು. ಆದರೆ ಈ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋ ಬಹುತೇಕರು ಕನ್ನಡಿಗರಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಹಲವು ಜನ ವಲಸೆ ಬಂದು ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಬೆಂಗಳೂರಿನಲ್ಲಿ ಹುಡುಕಿದ್ರೆ ಮೂಲ ಬೆಂಗಳೂರಿಗರು ಸಿಗೋದೇ ಕಷ್ಟ. ಇನ್ನು ನಗರದಲ್ಲಿರೋ ದೊಡ್ಡ ದೊಡ್ಡ ಕಂಪನಿಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಕಂಪನಿಗಳವರೆಗೂ ಕೂಡ ಜಾಲಾಡಿದ್ರೂ 1%ನಷ್ಟು ಕನ್ನಡಿಗರು ಸಿಗ್ಬೋದು. ಆದರೆ ಬಹುತೇಕ ಅನ್ಯ ಭಾಷೆಯ ಜನರೇ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸನ ಮಾಡ್ತಾ ಇದ್ದಾರೆ. ರಾಜ್ಯದ 2.9 ಕೋಟಿ ಉದ್ಯೋಗಿಗಳಲ್ಲಿ ಶೇಕಡ 24.7% ಜನರು ಸಂಘಟಿತ ವಲಯದಲ್ಲಿದ್ದಾರೆ. ಈ ಪ್ರಮಾಣ ದೇಶದ ಸರಾಸರಿಗಿಂತ ಶೇಕಡ 20% ಹೆಚ್ಚಿದೆ. ರಾಜ್ಯದಲ್ಲಿ ಪ್ರತಿ ವರ್ಷ 13.5 ಲಕ್ಷ ಜನರು ಇಪಿಎಫ್ಒ ಮತ್ತು ಇಎಸ್ಐಸಿ ಅಡಿ ನೋಂದಾಯಿಸಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ ಶೇಕಡ 7.7%ಇದ್ದು ದೇಶದ ಸರಾಸರಿಗಿಂತ ಶೇಕಡ 4.2% ಕಡಿಮೆ ಇದೆ ಅಂತ ಭಾರತೀಯ ವಾಣಿಜ್ಯೋದ್ಯಮ ಮಹಾಸಂಘಗಳ ಒಕ್ಕೂಟ ಹಾಗೂ ಕ್ರೈಸ್ತ ಸಂಸ್ಥೆ ಜಂಟಿಯಾಗಿ ಹೊರತಂದ ವರದಿಯಲ್ಲಿ ಈ ಬಗ್ಗೆ ಹೇಳಲಾಗಿದೆ. 2005ರಲ್ಲಿ ಉದ್ಯೋಗ ಸ್ಥಿತಿ ಸೂಚ್ಯಂಕದಲ್ಲಿ ಕರ್ನಾಟಕ 11ನೇ ಸ್ಥಾನದಲ್ಲಿತ್ತು. 2012ರಲ್ಲಿ 8ನೇ ಮತ್ತು 2019ರಲ್ಲಿ 8ನೇ ಸ್ಥಾನ ಮತ್ತು 2022ರಲ್ಲಿ 14ನೇ ಸ್ಥಾನ ಹೊಂದಿತ್ತು. ವರ್ಷದಿಂದ ವರ್ಷಕ್ಕೆ ಉದ್ಯೋಗ ಪರಿಸ್ಥಿತಿಗಳ ಸೂಚ್ಯಂಕದಲ್ಲಿ ಕುಸಿತ ಕಂಡುಬಂದಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಪ್ರಾತಿನಿಧ್ಯನ ಕೊಡದೆ ವಲಸೆ ಬಂದ ಕಾರ್ಮಿಕರಿಗೆ ಪ್ರಾಮುಖ್ಯತೆ ಕೊಟ್ಟರೆ ಕನ್ನಡಿಗರ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ಸರ್ಕಾರದ ಆಶಯ ಕೂಡ ಕನ್ನಡಿಗರ ಹಿತವನ್ನ ಕಾಯೋ ದೃಷ್ಟಿಯಿಂದ ಈ ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗಿತ್ತು. ಆದರೆ ಸಿ ಮತ್ತು ಡಿ ದರ್ಜೆಯಲ್ಲಿ ಕನ್ನಡಿಗರಿಗೆ ಶೇಕಡ 100ರಷ್ಟು ಉದ್ಯೋಗ ಮೀಸಲು ಅನ್ನೋ ಅನಗತ್ಯ ವಿವಾದ, ಉದ್ಯಮಿಗಳು ಮತ್ತು ಉದ್ಯಮ ಒಕ್ಕೂಟಗಳಿಂದ ಭಾರೀನೇ ವಿರೋಧ. ರಾಜ್ಯದ ಖಾಸಗಿ ಕಂಪನಿಗಳಿಗೆ ಆಂಧ್ರ ಸೇರಿದಂತೆ ನೆರೆ ರಾಜ್ಯಗಳಿಂದ ಗಾಳ ಹಾಕಿರೋದು ಅಲ್ಲದೆ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ಮೋಹನ್ ದಾಸ್ ಪೈ, ಬಯೋಕಾನ್ ಮುಖ್ಯಸ್ಥ ಕಿರಣ್ ಮಜುಂದಾರ್ ಸೇರಿದಂತೆ ಅನೇಕ ದಿಗ್ಗಜರು ರಾಜ್ಯ ಸರ್ಕಾರದ ನಿರ್ಧಾರವನ್ನ ಟೀಕಿಸಿದ್ದಾರೆ. ಈ ಕಾರಣಗಳು ಸೇರಿದಂತೆ ಹಲವಾರು ಉದ್ದೇಶಗಳಿಂದ ರಾಜ್ಯ ಸರ್ಕಾರ ಮಸೂದೆಗೆ ತಾತ್ಕಾಲಿಕ ತಡೆನ ಹಿಡಿಯಲಾಗಿದೆ. ಇದೇ ವೇಳೆ ಯುಪಿಐ ಪೇಮೆಂಟ್ನ ಮೊಬೈಲ್ ಅಪ್ಲಿಕೇಶನ್ ಆದ ಫೋನ್ಪೇ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಸಮೀರ್ ನಿಗಮ್ ಅವರು ಕೂಡ ರಾಜ್ಯ ಸರ್ಕಾರದ ನಿರ್ಧಾರವನ್ನ ತೀವ್ರವಾಗಿಯೇ ಖಂಡಿಸಿದ್ದಾರೆ. ತಮ್ಮ ಅಭಿಪ್ರಾಯವನ್ನ ಟ್ವಿಟರ್ನಲ್ಲಿ ವ್ಯಕ್ತಪಡಿಸಿರೋ ಅವರು, ಕರ್ನಾಟಕದಲ್ಲಿರೋ ಕಂಪನಿಗಳು ಕನ್ನಡಿಗರಿಗೆ ಕೆಲಸ ನೀಡಲೇಬೇಕು ಅಂತ ಹೇಳಿ ಮೀಸಲಾತಿ ಕೊಟ್ಟಿರೋದು ನಾಚಿಕೆಗೇಡಿತನ ಅಂತ ಹೇಳಿದ್ದಾರೆ. ಜೈವಿಕ ತಂತ್ರಜ್ಞಾನ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರು ಐಟಿ ರಾಜಧಾನಿಗೆ ಪರಿಣಿತಿ ಹೊಂದಿರೋ ತಜ್ಞರು ಬೇಕು ಅಂತ ಪ್ರತಿಪಾದಿಸಿ ಸ್ಥಳೀಯರಿಗೆ ಉದ್ಯೋಗ ಎಂಬ ನೀತಿಯಿಂದ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಘನತೆಗೆ ಧಕ್ಕೆ ಉಂಟಾಗುತ್ತೆ ಅಂತ ಆಕ್ರೋಶನ ವ್ಯಕ್ತಪಡಿಸಿದ್ರು. ಮೋಹನ್ ದಾಸ್ ಪೈ ಅವರು, ಉತ್ತಮ ಶಿಕ್ಷಣ ನೀಡೋದಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು ಹೊರತು ಬಲವಂತದ ಕ್ರಮ ಹೇರಬಾರದು ಅಂತ ಹೇಳಿದ್ರು. ಹಾಗಿದ್ರೆ ರಾಜ್ಯ ಸಚಿವ ಸಂಪುಟ ಅಂಗೀಕರಿಸಿದ ವಿಧೇಯಕದಲ್ಲಿ ಏನಿದೆ? ಈಗಾಗಲೇ ತಿಳಿಸಿರುವಂತೆ
ರಾಜ್ಯದ ಖಾಸಗಿ ಕೈಗಾರಿಕೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡ 50 ಹಾಗೂ ಆಡಳಿತಾತ್ಮಕ ಅಲ್ಲದ ಹುದ್ದೆಗಳಿಗೆ ಶೇಕಡ 75% ಮೀಸಲಾತಿನ ಕಲ್ಪಿಸಲಾಗಿತ್ತು. ಕೈಗಾರಿಕಾ ಮಂಡಳಿ ನಿರ್ದೇಶಕ ಹುದ್ದೆಗಳನ್ನು ಮೀಸಲಾತಿ ವ್ಯಾಪ್ತಿಗೆ ತಂದಿರಲಿಲ್ಲ. ಸರ್ಕಾರದ ಆದೇಶದಲ್ಲಿ ಸ್ಥಳೀಯರು ಅಂದರೆ ರಾಜ್ಯದಲ್ಲಿ ಹುಟ್ಟಿ 15 ವರ್ಷಗಳ ಕಾಲ ಇಲ್ಲಿನೇ ನೆಲೆಸಿ ಕನ್ನಡ ಭಾಷೆಯನ್ನು ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಅಂತ ಹೇಳಲಾಗಿತ್ತು. ಸೂಪರ್ವೈಸರ್, ಮ್ಯಾನೇಜರ್, ತಾಂತ್ರಿಕ ಆಪರೇಷನ್, ಕೈಗಾರಿಕೆ ಮತ್ತು ಉದ್ಯಮಗಳ ಇತರ ಉನ್ನತ ಹುದ್ದೆಗಳನ್ನು ಒಳಗೊಂಡಿರುತ್ತೆ. ಆಡಳಿತಾತ್ಮಕವಲ್ಲದ ಹುದ್ದೆಗಳು ಅಂದರೆ ಗುಮಾಸ್ತ, ಪರಿಣಿತ ಅಲ್ಲದ, ಅರೆ ಪರಿಣಿತಿ ಹೊಂದಿದ ಹುದ್ದೆಗಳು ಕೂಡ ಸೇರಿರುತ್ತೆ. ಒಂದು ವೇಳೆ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಹೋದಲ್ಲಿ ಕೈಗಾರಿಕೆಗಳು ಬೇರೊಬ್ಬರನ್ನ ನೇಮಕ ಮಾಡಿಕೊಳ್ಳುವಂತಿಲ್ಲ. ಬದಲಾಗಿ ಸ್ಥಳೀಯ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ನೇಮಕ ಮಾಡಿಕೊಳ್ಬೇಕು ಅಂತ ಮಸೂದೆ ಹೇಳ್ತಿತ್ತು. ಹಾಗೆಂದು ಕೈಗಾರಿಕೆಗಳಿಗೆ ರಿಯಾಯಿತಿನೇ ಇಲ್ಲ ಅಂತ ಹೇಳುವಂತಿರಲಿಲ್ಲ. ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಅಗತ್ಯ ಇರುವಷ್ಟು ಅಭ್ಯರ್ಥಿಗಳು ಲಭ್ಯ ಇಲ್ಲದೆ ಹೋದಲ್ಲಿ ಮೀಸಲಾತಿಯನ್ನು ಶೇಕಡ 50 ಮತ್ತು ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ 25 ಮೀಸಲಾತಿಯನ್ನು ಇಳಿಸಬಹುದಾಗಿದೆ. ರಾಜಧಾನಿ ಬೆಂಗಳೂರಿಗೆ ವಲಸಿಗರ ಸಂಖ್ಯೆ ವಿಪರೀತನೇ ಆಗಿದೆ. ಒಂದು ಹಂತದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರಾಗೋ ಭಯ ಕಾಡ್ತಾ ಇದೆ ಅಂತ ಕನ್ನಡ ಪರ ಹೋರಾಟಗಾರರು ಆತಂಕನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗೋದನ್ನ ತಪ್ಪಿಸೋದಕ್ಕೆ ಮುಂದಾಗಿ ಒಂದು ವೇಳೆ ವಿಧೇಯಕ ಜಾರಿಗೊಳಿಸಿದ್ರೂ ಕೂಡ ಇದರ ವಿರುದ್ಧ ಖಾಸಗಿ ಕಂಪನಿಗಳು ನ್ಯಾಯಾಲಯದ ಮೆಟ್ಟಿಲಿರಬಹುದು. ಸರ್ಕಾರದ ನಿರ್ಧಾರ ಅಲ್ಲಿ ಮಾನ್ಯ ಆಗುತ್ತೆ ಅನ್ನುವಂತಿಲ್ಲ. ಕನಿಷ್ಠ ಅಂತಹದೊಂದು ವಿಧೇಯಕವನ್ನ ಅಂಗೀಕರಿಸೋ ಧೈರ್ಯವನ್ನ ಸರ್ಕಾರ ಪ್ರದರ್ಶನ ಮಾಡೋದು ಸದ್ಯದ ಅಗತ್ಯ ಆಗಿತ್ತು. ಯಾಕಂದ್ರೆ 2020 ಹರಿಯಾಣದಲ್ಲೂ ಕೂಡ ಇದೇ ರೀತಿಯ ದಿ ಹರಿಯಾಣ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಆಕ್ಟ್ 2020 ಕಾನೂನು ಜಾರಿಯಾಗಿತ್ತು. ಇದನ್ನು ವಿರೋಧಿಸಿ ಹರಿಯಾಣದ ಕಾರ್ಖಾನೆ ಮಾಲೀಕರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. 2023 ನವೆಂಬರ್ 17 ಹರಿಯಾಣ ಹೈಕೋರ್ಟ್ ಈ ಕಾನೂನು ಸಂವಿಧಾನ ವಿರೋಧಿ ಅಂತ ರದ್ದು ಮಾಡಿತ್ತು. ಇಂತಹದೇ ಸಮಸ್ಯೆ 2012-13 ಪಕ್ಕದ ತಮಿಳುನಾಡು ಸರ್ಕಾರಕ್ಕೂ ಕೂಡ ಎದುರಾಗಿತ್ತು. ಕಡಿಮೆ ಸಂಬಳಕ್ಕೆ ಸುಲಭಕ್ಕೆ ಸಿಗೋ ವಲಸಿಗರು ಸಂಖ್ಯೆ ಹೆಚ್ಚಾದಾಗ, ಸ್ಥಳೀಯರಿಗೆ ಉದ್ಯೋಗ ಸಿಗದೇ ಇದ್ದಾಗ ತಮಿಳರು ಆತಂಕಕ್ಕೆ ಒಳಗಾಗಿದ್ರು. ಆಗ ತಮಿಳುನಾಡು ಸರ್ಕಾರ ಖಾಸಗಿ ಮೀಸಲಾತಿಯನ್ನ ಅಲ್ಲಿಯೂ ಅಳವಡಿಸಿತ್ತು. ಪರ ವಿರೋಧದ ಚರ್ಚೆಗಳಿಗೂ ಕೂಡ ಅವಕಾಶನ ನೀಡಲಾಗಿತ್ತು. ಕೊನೆಗೆ ಭಾಷಾ ಪ್ರೇಮಿಗಳಾದ ತಮಿಳರು ಮೇಲುಗೈನ ಸಾಧಿಸುವಲ್ಲಿ ಸಫಲರಾದ್ರು. ಬೆಂಗಳೂರಿನಲ್ಲಿ ದೈತ್ಯವಾಗಿ ತಲೆ ಎತ್ತಿರೋ ಕಂಪನಿಗಳು ಕನ್ನಡದ ನೆಲ ಜಲ ಎಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾವೆ. ಆದರೆ ಕನ್ನಡಿಗರಿಗೆ ಉದ್ಯೋಗ ನೀಡೋ ಸಂದರ್ಭದಲ್ಲಿ ಮಾತ್ರ ಕನ್ನಡಿಗರಿಗೆ ಗುಣಮಟ್ಟ ಇಲ್ಲ, ಪ್ರತಿಭೆ ಇಲ್ಲ, ಕೌಶಲ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾವೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಕರ್ನಾಟಕದಲ್ಲಿನೇ ಹುಟ್ಟಿ ಬೆಳೆದು ತನ್ನದೇ ಆದ ಅತಿ ದೊಡ್ಡ ಹೆಸರನ್ನು ಪಡೆದುಕೊಂಡಿರೋ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಕನ್ನಡಿಗರು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಂತಹ ಮೀಸಲಾತಿಯಿಂದ ಬೆಂಗಳೂರಿನ ಘನತೆಗೆ ಕೂಡ ಧಕ್ಕೆ ಬರುತ್ತೆ ಅಂತ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇನೇ ಕಂಪನಿ ಕಟ್ಟಿ ಬೆಂಗಳೂರಿಗೆ ಕೀರ್ತಿ ತಂದ ಕಿರಣ್ ಮಜುಂದಾರ್ ಶಾ ಅವರ ಹೇಳಿಕೆ ಹಾಗೂ ಕನ್ನಡಿಗರು ಅಂತ ಗುರುತಿಸಿಕೊಂಡಿರೋ ಮೋಹನ್ ದಾಸ್ ಪೈ ಅವರಂತಹ ಉದ್ಯಮಿಗಳೇ ಸ್ಥಳೀಯರ ವಿರುದ್ಧ, ಕನ್ನಡಿಗರ ವಿರುದ್ಧ ಮಾತುಗಳನ್ನು ಆಡ್ತಾ ಇರೋದು ವಿಪರ್ಯಾಸದ ಸಂಗತಿ. ನೈಸರ್ಗಿಕವಾಗಿ ಶ್ರೀಮಂತ ರಾಜ್ಯ ಆಗಿರೋ ಕೇರಳದ ಕಮ್ಯುನಿಸ್ಟ್ ಪಕ್ಷ ಕನ್ನಡಿಗರಿಗೆ ಮೀಸಲಾತಿ ನೀಡೋದು ತಪ್ಪು ಅಂತ ಹೇಳ್ತಾ ಇದೆ. ಅಲ್ಲಿ ಉದ್ಯೋಗನ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗದೆ ಬೆಂಗಳೂರನ್ನ ಆಶ್ರಯ ಪಡೆದಿರೋರು ಸರ್ಕಾರಕ್ಕೆ ಪಾಠ ಮಾಡ್ತಾ ಇರೋದು ಹಾಸ್ಯಾಸ್ಪದ ಆಗಿದೆ. ಹಾಗಿದ್ರೆ ಖಾಸಗಿ ಉದ್ಯೋಗಗಳಲ್ಲಿ ಮೀಸಲಾತಿ ಅವಶ್ಯಕತೆ ಇದೆಯಾ? ಕರ್ನಾಟಕದ ರಾಜ್ಯದಲ್ಲಿ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಿಗೆ ಮೀಸಲಾತಿ ಕೊಡದೆ ಅನ್ಯ ರಾಜ್ಯ ಮತ್ತು ಅನ್ಯ ದೇಶಗಳ ಪ್ರಜೆಗಳಿಗೆ ಕೆಲಸನ ನೀಡ್ತಾ ಇದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಿದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಸಿಗದೆ ಬೇರೆ ರಾಜ್ಯ ಮತ್ತು ಬೇರೆ ದೇಶಗಳಿಗೆ ವಲಸೆ ಹೋಗೋ ಪರಿಸ್ಥಿತಿ ಬಂದಿದೆ. ಹಾಗೆ ನೋಡಿದ್ರೆ ಈ ವಿಧೇಯಕದಲ್ಲಿ ಉದ್ಯಮಗಳಿಗೆ ಹಾನಿಯಾಗುವಂತಹ ಯಾವುದೇ ಅಂಶಗಳೇ ಇರಲಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಅನ್ನೋ ಆಗ್ರಹ ಮಾತ್ರ ಆಯಿತು. ಸರ್ಕಾರ ಏನೋ ಇಂಥವ್ರಿಗೆ ಉದ್ಯೋಗ ನೀಡಿ ಅಂತ ಒತ್ತಡ ಹೇರಿರಲಿಲ್ಲ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರಿಗೆ ಮೊದಲ ಆದ್ಯತೆ ಅನ್ನೋದು ಹೇಳಿಕೆಯಾಗೇನೆ ಉಳಿದಿದೆ. ಕನ್ನಡಿಗರ ಪಾಲಿಗೆ ಆಗಬಹುದಾಗಿದ್ದ ಸಿಹಿ ಸುದ್ದಿಗೆ ಯಾರೋ ಕಲ್ಲು ಹಾಕದಂತಾಗಿದೆ. ಇದೆಲ್ಲದರ ನಡುವೆ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದರೆ ಖಾಸಗಿ ಉದ್ಯಮ ಅಂದರೆ ಕೇವಲ ITBT ಸಾಫ್ಟ್ವೇರ್ ಕಂಪನಿಗಳು ಮಾತ್ರ ಅಲ್ಲ, ಹಲವಾರು ಉತ್ಪನ್ನಗಳನ್ನು ತಯಾರಿಸೋ ಕಾರ್ಖಾನೆಗಳು ಕೂಡ ಖಾಸಗಿ ಉದ್ಯಮಗಳೇ. ಇಲ್ಲಿಯೂ ಹೆಚ್ಚಿನವರು
ಹೊರ ರಾಜ್ಯಗಳಿಂದ ಉದ್ಯೋಗ ಅರಸಿ ರಾಜ್ಯಕ್ಕೆ ವಲಸೆ ಬಂದವರೇ ಕೆಲಸ ಮಾಡ್ತಾ ಇದ್ದಾರೆ. ಆದಾಗ್ಯೂ ಕನ್ನಡಿಗರಲ್ಲಿ ಬಹುತೇಕರು ಮಾಡಲಿಚ್ಛಿಸಿದ ಕೆಲಸಗಳನ್ನು ಈ ವಲಸೆ ಕಾರ್ಮಿಕರು ಅತಿ ಕಡಿಮೆ ದುಡ್ಡಿಗೆ ಮಾಡ್ತಾ ಇದ್ದಾರೆ. ಕಾರ್ಖಾನೆಗಳಿಗೆ ಮಸೂದೆ ಅನ್ವಯ ಆಗೋದ್ರಿಂದ ತಮ್ಮ ರಾಜ್ಯದಲ್ಲಿ ಉದ್ಯೋಗ ಸಿಗದೆ ಬೆಂಗಳೂರಿನಂತಹ ರಾಜ್ಯದ ನಗರಗಳಿಗೆ ಬಂದ ಬಡ ಕಾರ್ಮಿಕರು ಮತ್ತೆ ನಿರುದ್ಯೋಗಿಗಳು ಆಗ್ತಾರೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.